ಫ್ರೆಂಡ್ಸ್, ಇವತ್ತು ಕಡಲೆ ಉಸಲಿ ಮಾಡ್ತಾಯಿದ್ದೀನಿ ನೋಡಿ. ಕಡಲೆ ತೊಳೆದು ಇಟ್ಟಿದ್ದೀನಿ. ಇದೊಂದು 5 ರಿಂದ 6 ಗಂಟೆ ನೆನೆದ್ರೆ ಸಾಕು. ಇದನ್ನು ಈಗ ನಾನು ನೆನಿಲಿಕ್ಕಿಡ್ತೀನಿ ಸ್ವಲ್ಪ, 5 ರಿಂದ 6 ಗಂಟೆ. ಇದು ಫ್ರೆಂಡ್ಸ್ ಕಾಬೂಲ್ ಕಡಲೆ ಅಲ್ಲ, ಜವಾರಿ ಕಡಲೆ ನಮ್ಮ ಹೊಲದು, ಹಾಗಾಗಿ ಸಣ್ಣದಿದೆ. ಕಾಬೂಲ್ ಕಡಲೆ ಆದರೆ ದೊಡ್ಡದಾಗುತ್ತೆ, ಅದು ಹೈಬ್ರಿಡ್ ಅಲ್ಲ. ಇದು ಜವಾರಿ ನೋಡಿ, ಈ ಥರ ಸಣ್ಣದಿದೆ. ಇದನ್ನೀಗ ನಾನು ತೊಳೆದಿದ್ದೇನೆ, ಇದನ್ನೀಗ ನೆನೆ ಇಡ್ತೀನಿ 5 ರಿಂದ 6 ಗಂಟೆ. ಫ್ರೆಂಡ್ಸ್, ಇದು 5 ರಿಂದ 6 ಗಂಟೆ ಆಗಿದೆ, ದಪ್ಪ ಆಗಿದೆ ನೋಡಿ. ಈಗ ಇದನ್ನು ನೀರು ಸಮೇತ ನಾನೀಗ ಕುಕ್ಕರ್ಗೆ ಹಾಕ್ತೀನಿ, ನೀರು ಸಮೇತ ಹಾಕ್ತೀನಿ. ಫ್ರೆಂಡ್ಸ್, ತೊಳೆದಿಟ್ಟಿದ್ನೆಲ್ಲ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ಇದನ್ನು ಕುಕ್ಕರ್ ಗ್ಯಾಸ್ ಮೇಲೆ ಇಡ್ತೀನಿ ಫ್ರೆಂಡ್ಸ್. ಈಗ ನೋಡಿ ಈ ಥರ ನೋಡಿ ಫ್ರೆಂಡ್ಸ್, ಕುಕ್ಕರಲ್ಲಿ ಇಟ್ಟಿದ್ದೇನೆ ನಾನೀಗ. ಇದಕ್ಕೆ ಒಂದು 1/2 ಸ್ಪೂನಷ್ಟು ಪುಡಿ ಹಾಕ್ತೀನಿ, ಅದು ಬೇಯೋ ಹಾಕಿದರೆ ಒಳ್ಳೆಯದಾಗತ್ತೆ ನೋಡಿ. ಒಂದು 1/2 ಸ್ಪೂನಷ್ಟು ಪುಡಿ ಹಾಕ್ತೀನಿ. ಮತ್ತು ಇದಕ್ಕೆ ಚೂರು ಅಂದರೆ ಎಣ್ಣೆ ಹಾಕ್ತೀನಿ ಫ್ರೆಂಡ್ಸ್, ಯಾಕಂದರೆ ಉಕ್ಕಿ ಬರಲ್ಲ, ಉಕ್ಕುದಿಲ್ಲ, ನೀರು ಸಿಟಿಯಿಂದ ಹೊರಗಡೆ ಎಲ್ಲ ಬರೋದಿಲ್ಲ ಅಂತೇಳಿ ಎಣ್ಣೆ ಹಾಕಿದ್ದೀನಿ. ಈಗ ನಾನು ಇದನ್ನು ಮುಚ್ಚಳ ಮುಚ್ಚಿ 3 ವಿಜಿಲ್ ಬೇಯಿಸ್ತೇನೆ ಫ್ರೆಂಡ್ಸ್. ಈಗ ಫ್ರೆಂಡ್ಸ್, ಈಗ ಮುಚ್ಚಳ ಹಾಕಿದ್ದೇನೆ, ಈಗ 3 ವಿಜಿಲ್ ಇದು ಸಿಟಿ ಬರಲಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ನಾನು 3 ಹಸಿಮೆಣಸು ತೊಗೊಂಡಿದ್ದೇನೆ, ಒಂದು 1/2 ಇಂಚಷ್ಟು ಶುಂಠಿ ತೊಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿ ಒಂಚೂರು ನೀರು ಯಾಡ್ ಮಾಡ್ತೀನಿ ಇದಕ್ಕೆ ರುಬ್ಲಿಕ್ಕೆ ಒಂಚೂರು ನೋಡಿ, ಇಷ್ಟು ಸಾಕು. ಇದನ್ನು ನಾನೀಗ ರುಬ್ಕೊಂಬರ್ತೇನೆ, ಮಿಕ್ಸಿ ಮಾಡ್ಕೊಂಬರ್ತೇನೆ ಇಷ್ಟನ್ನು. ಫ್ರೆಂಡ್ಸ್, ಇದು 4 ವಿಜಿಲ್ ಆಗಿದೆ ಈಗ ನೋಡು, ಬೆಂದಿದ್ದೇನಂತೇಳಿ. ನೋಡಿ ಫ್ರೆಂಡ್ಸ್, ಇಷ್ಟು ಬೆಂದಿದೆ ಈಗ ನೋಡಿ, ನೈಸ್ ಆಗ್ತದೆ. ಇಷ್ಟು ಬೆಂದರೆ ಸಾಕು, 4 ವಿಜಿಲ್ ಹಾಕ್ಸಿದ್ದೇನೆ.
ಇಷ್ಟು ಬೆಂದರೆ ಸಾಕು. ಇದನ್ನು ತೆಗೆದಿಟ್ಕೊಳ್ಳುವ ಫ್ರೆಂಡ್ಸ್. ಈಗ ಒಂದು ಇದಕ್ಕೆ ನೋಡಿ ಫ್ರೆಂಡ್ಸ್, ಈ ಇದರಲ್ಲಿ ನಾನು ತೆಗೆದಿಟ್ಟಿದ್ದೇನೆ, ನೀರೆಲ್ಲ ಹೋಗಬೇಕು, ನೀರು ಇರಬಾರ್ದು ಇದರಲ್ಲಿ. ಈಗ ಒಗ್ಗರಣೆ ಕೊಡುವ ಫ್ರೆಂಡ್ಸ್, ಒಂದು ಪಾತ್ರೆ ಇಟ್ಟಿದ್ದೇನೆ ನಾನು ಗ್ಯಾಸ್ ಮೇಲೆ. ಇದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ತೇನೆ ನೋಡಿ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೇನೆ ಈಗ. ಇದು ಎಣ್ಣೆ ಕಾದಿದೆ ಫ್ರೆಂಡ್ಸ್. ಈಗ ಇದಕ್ಕೆ ನಾನು ಜೀರಿಗೆ ಹಾಕ್ತೀನಿ, 1/2 ಸ್ಪೂನಷ್ಟು ಜೀರಿಗೆ. 1/2 ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಫ್ರೆಂಡ್ಸ್. ಈಗ ಇದಕ್ಕೆ ನಾನೀಗ ಕರಿಬೇವು ಹಾಕ್ತೀನಿ ಫ್ರೆಂಡ್ಸ್ ನೋಡಿ, ಸ್ವಲ್ಪ ಕರಿಬೇವು, ಜಾಸ್ತಿ ಬೇಡ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಕರಿಬೇವು ಹಾಕಿದ್ದೀನಿ. ಈ ಥರ ಇದೆ ನೋಡಿ, ಚಟ್ ಪಟ್ ಅಂತ ಇದೆ. ಅದು ಚಟ್ಪಟ್ ಅನ್ನಲಿ ಫ್ರೆಂಡ್ಸ್. ಒಂದು ಚೂರೇ ಚೂರು ನಾನು ಇದಕ್ಕೆ ಅರಿಶಿನ ಹಾಕ್ತೇನೆ, ಅರಿಶಿನ ಪುಡಿ ಒಂದು ಚೂರೇ ಚೂರು ಹಾಕಿದ್ದೇನೆ ಫ್ರೆಂಡ್ಸ್. ಈಗ ನೋಡಿ ಈ ಥರ ಎಣ್ಣೆಯಲ್ಲಿ ಫ್ರೈ ಆಗಲಿ. ಇದಕ್ಕೆ ನಾನು ಮಿಕ್ಸಿ ಮಾಡಿಟ್ಟಿದ್ನಲ್ಲ ಫ್ರೆಂಡ್ಸ್, ಅದು ಹಾಕ್ತೇನೆ ಈಗ ನೋಡಿ. ಈ ಥರ ನೋಡಿ, ಹಸಿ ವಾಸನೆ ಹೋಗಲಿ ಇದು. ಸ್ವಲ್ಪ ಮೀಡಿಯಮ್ಮಲ್ಲಿ ಉರಿ ಇಟ್ಕೊಳ್ಳಿ, ಗ್ಯಾಸ್ ಜೋರು ಇಡಬೇಡಿ, ಸ್ವಲ್ಪ ಮೀಡಿಯಮ್ ಸೈಜ್ ಇಟ್ಕೊಳ್ಳಿ. ಇದಕ್ಕೆ ನಾನೀಗ ಕಡಲೆಕಾಳು ಕುದಿಸಿಟ್ಟಿದ್ನಲ್ಲ ಅದು ಹಾಕ್ತೀನಿ ಫ್ರೆಂಡ್ಸ್. ಈಗ ಕಡಲೆಕಾಳು ಬೇಯಿಸಿಟ್ಟಿರುವಂಥದ್ದು ಇಷ್ಟು ಫ್ರೈ ಮಾಡ್ತೀನಿ ಫ್ರೆಂಡ್ಸ್. ಇದನ್ನೀಗ ಮತ್ತು ಇನ್ನೊಂದೇನು ಅಂದರೆ ಫ್ರೆಂಡ್ಸ್, ಇದಕ್ಕೆ ಹಸಿಕಾಯಿ ತೆಂಗಿನಕಾಯಿ ತುರಿ ಉಂಟಲ್ಲ, ಇದನ್ನು ಹಸಿ ತೆಂಗಿನಕಾಯಿ ತುರಿ ಫ್ರೆಶ್ ಆಗಿರಬೇಕು ಫ್ರೆಂಡ್ಸ್. ಇದು ಫ್ರೆಶ್ ಆಗಿದ್ದರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಈಗ ಇದು ನೋಡಿ ಈ ಥರ ಆಗ್ತಾಯಿದೆ. ಇದಕ್ಕೆ ನಾನೀಗ 1/2 ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೇನೆ. ಬೇಯಿಸುವಾಗ ಸ್ವಲ್ಪ ಹಾಕಿದ್ದೇನೆ ಫ್ರೆಂಡ್ಸ್, ಅದು ನೀರಲ್ಲೆಲ್ಲ ಹೋಗಿರುತ್ತಲ್ಲ. ಇನ್ನೊಂಚೂರು ಉಪ್ಪು ಹಾಕಿದ್ದೇನೆ ಇದಕ್ಕೆ. ಈಗ ನೋಡಿ ಈ ಥರ ತಿರುಗ ಇಡಬೇಕು. ನೋಡಿ ಫ್ರೆಂಡ್ಸ್, ಇದಕ್ಕೆ ನಾನೀಗ ಸ್ವಲ್ಪ ಕಾಯಿ ತುರಿ ಹಾಕ್ತೀನಿ. ಫ್ರೆಶ್ ತೆಂಗಿನಕಾಯಿ ಇದೆ ನೋಡಿ, ಫ್ರೆಶ್ ತೆಂಗಿನಕಾಯಿನೇ ಹಾಕ್ತಾಯಿದ್ದೇನೆ ಸ್ವಲ್ಪ. ಫ್ರೆಂಡ್ಸ್, ನಾನು ಮಾಡ್ತಿರೋಂಥ ಅಡುಗೆ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಏನಾದರೂ ತಪ್ಪಿದ್ರೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್, ನಾನು ತಿದ್ದುಕೊಳ್ತೇನೆ ಏನಾದರೂ ನನಗೆ ಇದಾದರೆ. ನಿಮ್ಮ ರಿಲೇಟಿವ್ಸ್ಗಾಗಲಿ, ನಿಮ್ಮ ಅಕ್ಕ ತಂಗಿಯರಿಗಾಗಲಿ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ ಈ ಥರ ಬಂದಿದೆ ಇದೀಗ. ಇದನ್ನು ನಾನು ಇಳಿಸ್ತೇನೆ ಫ್ರೆಂಡ್ಸ್, ಈಗ ಜಾಸ್ತಿ ಹೊತ್ತು ಬಿಡೋದು ಬೇಡ. ಇದನ್ನು ನಾನು ಇಳಿಸ್ತೇನೆ, ಈಗ ಗ್ಯಾಸ್ ಆಫ್ ಮಾಡ್ತೀನಿ. ಇದನ್ನೆಲ್ಲ ವರ್ಮಾಲಕ್ಷ್ಮಿಗೆಲ್ಲ ಮಾಡ್ತಾರೆ ನೋಡಿ ಫ್ರೆಂಡ್ಸ್. ಇದು ಈ ಥರ ಆಗಿದೆ ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ. ಹೇಗೆ ಆಗಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಅದು ಸಿರಿ ಸಿಂಗಾರ ನೇಮಸ್ತ ಬಬ್ಬು ಸ್ವಾಮಿ ಕೋಲ ನೋಡ್ಕೊಂಬನ್ನಿ ಎಲ್ಲರೂ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ಥರ ಬಂದಿದೆ ನೋಡಿ ಕಡಲೆ. ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಮಾಡ್ತಾರೆ ನೋಡಿ, ನೈವೇದ್ಯಕ್ಕೆ ನಾನು ಮಾಡಿದ್ದೀನಿ. ಹೇಗಾಗಿದೆ ಅಂಥೇಳಿ ನೀವು ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್.